ತುಳಸಿ ಹಬ್ಬದ ಮಹತ್ವ ಮತ್ತು ತುಳಸಿ ವಿವಾಹದ ಕತೆ. ತುಳಸಿ ಕತೆ. ಹಿಂದೂ ಸಂಪ್ರದಾಯದಲ್ಲಿ ತುಳಸಿ ಗಿಡಕ್ಕೆ ಇರುವ ಪ್ರತ್ಯೇಕತೆ ಏನೆಂದು ಎಲ್ಲರಿಗೂ ಗೊತ್ತು. ಇನ್ನು ಮಹಿಳೆಯರು ದಿನನಿತ್ಯ ತುಳಸಿ ಗಿಡಕ್ಕೆ ಪೂಜೆ ಮಾಡಿ ಮನೆಯಲ್ಲಿ ಸುಖ ಶಾಂತಿ ಕರುಣಿಸಲೆಂದು ಬೇಡುತ್ತಾರೆ. ಹಾಗೆ ಸಾಯುವ ಮುನ್ನ ವ್ಯಕ್ತಿಯ ಬಾಯಿಯಲ್ಲಿ ತುಳಸಿ ತೀರ್ಥ ಹಾಕುತ್ತಾರೆ. ಏಕೆಂದರೆ ಸತ್ತ ಮೇಲೆ ಆ ವ್ಯಕ್ತಿಯ ಆತ್ಮ ನೇರವಾಗಿ ಸ್ವರ್ಗಕ್ಕೆ ತಲುಪುತ್ತದೆ ಎಂಬ ನಂಬಿಕೆ. ಅದು ಮಾತ್ರವಲ್ಲದೆ ನಾವು ತುಳಸಿ ಗಿಡದಿಂದ ಅನೇಕ ಅನಾರೋಗ್ಯ ಸಮಸ್ಯೆಗಳನ್ನು ಸಹ ನಿವಾರಿಸಬಹುದು. ಆದರೆ ನಿಮಗೆ ಈ ತುಳಸಿ ಗಿಡ ಯಾರೆಂದು ಗೊತ್ತಾ? ಏತಕ್ಕಾಗಿ ಯಾವ ಗಿಡಕ್ಕೂ ಇಲ್ಲದಿರುವ ಪ್ರಾಧಾನ್ಯತೆ ತುಳಸಿ ಗಿಡಕ್ಕೆ ಇದೆ ಎಂದು ತಿಳಿಯೋಣ. ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಒಂದು ಬಾರಿ ವಿನಾಯಕ ಗಂಗಾ ನದಿಯ ದಡದಲ್ಲಿ ತಪಸ್ಸು ಮಾಡುತ್ತಿರುವಾಗ ಅದೇ ಸಮಯದಲ್ಲಿ ತುಳಸಿ ಎನ್ನುವ ಮಹಿಳೆ ಅಲ್ಲಿಗೆ ಧಾವಿಸಿ ಗಣೇಶನನ್ನು ಮೋಹಿಸುತ್ತಾಳೆ. ಒಡನೆ ಗಣೇಶನ ಬಳಿ ಹೋಗಿ ತನ್ನನ್ನು ವಿವಾಹವಾಗುವಂತೆ ಬೇಡುತ್ತಾಳೆ. ಆದರೆ ವಿನಾಯಕ, ವಿವಾಹವಾದರೆ ನನ್ನ ಬ್ರಹ್ಮಚರ್ಯ ಹಾಳಾಗಿ ನನ್ನ ತಪಸ್ಸಿಗೆ ಭಂಗವಾಗುತ್ತದೆ ಎಂದು ನಿರಾಕರಿಸುತ್ತಾನೆ. ಆದ್ದರಿಂದ ಕೋಪಗೊಂಡ ತುಳಸಿ ವಿನಾಯಕರನ್ನು, ನೀನು ಯಾವ ರೀತಿ ನನ್ನ ಬಯಕೆ ಈಡೇರಿಸಲಿಲ್ಲವೋ ಹಾಗೆಯೇ ನಿನ್ನ ವಿವಾಹವೂ ಸಹ ಇಷ್ಟವಿಲ್ಲದೆ ಬಲವಂತವಾಗಿ ನಡೆಯುತ್ತದೆ ಎಂದು ಶಪಿಸುತ್ತಾಳೆ. ಆದ್ದರಿಂದ ಕೋಪಗೊಂಡ ವಿನಾಯಕ, ನೀನು ಮುಂಬರುವ ಜನ್ಮದಲ್ಲಿ ಒಬ್ಬ ಅಸುರನನ್ನು ವಿವಾಹವಾಗಿ ಬೇರೊಬ್ಬ ಪುರುಷನಿಂದ ಪಾತಿವ್ರತ್ಯ ಕಳೆದುಕೊಳ್ಳುತ್ತೀಯ ಎಂದು ಶಪಿಸುತ್ತಾರೆ. ನಂತರ ಆ ತುಳಸಿಯೇ ಮುಂದಿನ ಜನ್ಮದಲ್ಲಿ ಕಾಲನೇಮಿ ಎನ್ನುವ ರಾಕ್ಷಸನಿಗೆ ವೃಂದಾ ಎನ್ನುವ ಹೆಸರಿನಿಂದ ಜನಿಸುತ್ತಾಳೆ. ಒಂದು ದಿನ ಶಿವ ಹಾಗೂ ಇಂದ್ರನ ನಡುವೆ ನಡೆದ ಜಗಳದಿಂದ ಶಿವ ಇಂದ್ರನನ್ನು ಭಸ್ಮವಾಗಿಸಲು ತನ್ನ ಮೂರನೇ ಕಣ್ಣನ್ನು ತೆರೆಯುತ್ತಾನೆ. ಆದರೆ ಅದೇ ಸಮಯದಲ್ಲಿ ಇಂದ್ರ ಶರಣು ಬೇಡಿದ ಕಾರಣ ಮೂರನೇ ಕಣ್ಣಿನಿಂದ ಉಕ್ಕಿ ಬರುತ್ತಿರುವ ಜ್ವಾಲೆ ದಿಕ್ಕನ್ನು ಸಮುದ್ರದೆಡೆಗೆ ಬದಲಾಯಿಸುತ್ತಾರೆ. ಶಿವನ ಆ ಜ್ವಾಲೆಯಿಂದ ಜಲಂಧರ ಎನ್ನುವ ಅಸುರ ಜನಿಸುತ್ತಾನೆ. ಶಿವನ ಕಣ್ಣಿನಿಂದ ಜನಿಸಿದ ಈ ಜಲಂಧರನಿಗೆ ಅಪಾರವಾದ ಶಕ್ತಿ ಇರುತ್ತದೆ. ಇನ್ನು ವೃಂದಾಳ ಬಗ್ಗೆ ನೋಡುವುದಾದರೆ, ಈಕೆ ವಿಷ್ಣುವಿನ ಪರಮಭಕ್ತೆ, ಅತಿ ಸೌಂದರ್ಯವತಿ. ಅವಳ ಅಂದಕ್ಕೆ ಭಕ್ತಿ ಶ್ರದ್ಧೆಗೆ ಆಕರ್ಷಿತನಾದ ಜಲಂಧರ ಆಕೆಯನ್ನು ಪ್ರೀತಿಸಿ ವಿವಾಹವಾಗುತ್ತಾನೆ. ವೃಂದಾಳ ಪವಿತ್ರತೆ ಭಕ್ತಿ ಶ್ರದ್ಧೆಯಿಂದ ಜಲಂಧರನ ಬಲಪರಾಕ್ರಮ ಶಕ್ತಿ ಇನ್ನಷ್ಟು ಹೆಚ್ಚಾಗುತ್ತದೆ. ಒಂದು ಬಾರಿ ಜಲಂಧರ ದೇವತೆಗಳೊಡನೆ ಹೋರಾಡುತ್ತಿರುವಾಗ ವಿಷ್ಣು ದೇವತೆಗಳನ್ನು ರಕ್ಷಿಸಲು ಬರುತ್ತಾರೆ. ಆದರೆ ಜಲಂಧರನ ಶಕ್ತಿ ಸಾಮರ್ಥ್ಯಗಳನ್ನು ಮೆಚ್ಚಿ ತನ್ನನ್ನು ಸಹ ಕ್ಷೀರಸಾಗರದಲ್ಲಿ ನಿವಾಸವಾಗಿರುವಂತೆ ಅನುಗ್ರಹಿಸುತ್ತಾರೆ. ಆಗ ಜಲಂಧರ ನಾರದರ ಮುಖಾಂತರ ಪಾರ್ವತಿಯ ಸೌಂದರ್ಯದ ಬಗ್ಗೆ ತಿಳಿದು ಆಕೆಯನ್ನು ಮೋಹಿಸಿ ಪಾರ್ವತಿಗಾಗಿ ಶಿವನೊಂದಿಗೆ ಹೋರಾಟಕ್ಕೆ ಇಳಿಯುತ್ತಾನೆ. ಆದರೆ ಜಲಂಧರನನ್ನು ಸೋಲಿಸಲು ಶಿವನಿಂದಲೂ ಆಗುವುದಿಲ್ಲ. ಇಬ್ಬರದ್ದು ಸಾಮಾನ್ಯವಾದ ಶಕ್ತಿ, ಅದರೊಂದಿಗೆ ವೃಂದಾಳ ಪಾತಿವ್ರತ್ಯ ಶಕ್ತಿ ಬೇರೆ ಸೇರಿ ಜಲಂಧರ ಎಲ್ಲರಿಗಿಂತಲೂ ಬಲಶಾಲಿಯಾಗಿರುತ್ತಾನೆ. ಅದು ಮಾತ್ರವಲ್ಲದೆ ವೃಂದಾಳಿಗೆ ತನ್ನ ಪಾತಿವ್ರತ್ಯ ಇರುವವರೆಗೂ ತನ್ನ ಗಂಡನ ಪ್ರಾಣಕ್ಕೆ ಏನೂ ಆಗುವುದಿಲ್ಲವೆಂದು ಬ್ರಹ್ಮದೇವರು ಬೇರೆ ವರ ನೀಡಿರುತ್ತಾರೆ. ಆಗ ವಿಧಿ ಇಲ್ಲದೆ ವೃಂದಾಳ ಪಾತಿವ್ರತ್ಯ ಹಾಳು ಮಾಡಬೇಕೆಂದು ನಿರ್ಧರಿಸಿದ ವಿಷ್ಣು ಜಲಂಧರನ ರೂಪದಲ್ಲಿ ವೃಂದಾಳ ಒಂದಿಗೆ ಶೃಂಗಾರ ನಡೆಸುತ್ತಾರೆ.
ನಂತರ ವಿಷ್ಣು ತನ್ನ ನಿಜರೂಪಕ್ಕೆ ಬಂದಾಗ ತಾನೆಷ್ಟು ಭಕ್ತಿಯಿಂದ ಪೂಜಿಸುವ ತನ್ನನ್ನು ಮೋಸ ಮಾಡಿರುವುದು ವೃಂದಾಳಿಂದ ಸಹಿಸಲಾಗುವುದಿಲ್ಲ. ಅದಕ್ಕೆ ವೃಂದ ವಿಷ್ಣುವನ್ನು ನಿನಗೆ ಮನಸಾಕ್ಷಿಯಿಲ್ಲ, ನೀನು ಕಲ್ಲಾಗು ಎಂದು ಶಪಿಸುತ್ತಾಳೆ. ವಿಷ್ಣು ಅವಳ ವೇದನೆ ಅರ್ಥ ಮಾಡಿಕೊಂಡು ವೃಂದಾಳ ಶಾಪ ಸ್ವೀಕರಿಸಿ ನಡೆದ ವಿಷಯವನ್ನೆಲ್ಲ ವಿವರಿಸುತ್ತಾರೆ. ಆಗ ವೃಂದ ವಿಷ್ಣುವಿನ ಬಳಿ ತನ್ನ ತಪ್ಪಿಗೆ ಕ್ಷಮೆಯಾಚಿಸುತ್ತಾಳೆ. ಅದಕ್ಕೆ ವಿಷ್ಣು, ವೃಂದ ನೀನು ಮುಂದಿನ ಜನ್ಮದಲ್ಲಿ ತುಳಸಿ ಎಂಬ ಹೆಸರಿನಿಂದ ಪವಿತ್ರವಾದ ಗಿಡದಂತೆ ಜನಿಸುತ್ತೀಯ. ಪ್ರತಿ ಪೂಜೆಯಲ್ಲೂ ನೀನಿದ್ದೇ ಇರುತ್ತೀಯ. ನೀನು ಇಲ್ಲದೆ ಯಾವುದೇ ಶುಭ ಕಾರ್ಯ ನಡೆಯುವುದಿಲ್ಲವೆಂದು ವರ ನೀಡುತ್ತಾರೆ. ಹಾಗೆ ವೃಂದಾಳ ಶಾಪದಿಂದ ವಿಷ್ಣುವಿನ ಅಂಶ ಸಾಲಿಗ್ರಾಮದಂತೆ ಬದಲಾಗುತ್ತದೆ. ಜಲಂಧರನ ಶಕ್ತಿ ವೃಂದ ಪಾತಿವೃತ್ಯ ಕಳೆದು ಹೋದ ಕಾರಣ ಕ್ಷಣಿಸುತ್ತದೆ. ಆಗ ಶಿವ ಜಲಂಧರನನ್ನು ಸಂಹರಿಸುತ್ತಾರೆ. ಇತ್ತ ವೃಂದ ಪರಪುರುಷನಿಂದ ತನ್ನ ದೇಹ ಮೈಲಿಗೆಯಾದ ಕಾರಣ ಅವಳು ಅಗ್ನಿಗೆ ಆಹುತಿಯಾಗುತ್ತಾಳೆ. ಅದರ ನಂತರ ತುಳಸಿ ಗಿಡದಂತೆ ಪವಿತ್ರವಾಗಿ ಜನಿಸುತ್ತಾಳೆ. ವೃಂದ ಮಣಿಸಿದ ಸ್ಥಳವೇ ವೃಂದಾವನದಂತೆ ಬದಲಾಗುತ್ತದೆ. ಇದು ತುಳಸಿಯ ಕತೆ. ಸ್ನೇಹಿತರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.